ಸ್ಯಾಂಡಲ್ವುಡ್ನಲ್ಲಿ 3 ದಶಕಗಳನ್ನು ಪೂರೈಸಿರುವ 50 ಹರೆಯದ ಶಿವರಾಜ್ ಕುಮಾರ್ ಅವರನ್ನು ಅನೇಕರು ಸ್ವಾರ್ಥಿ ಅಂತ ಅಂದುಕೊಂಡಿದ್ದಾರಂತೆ. ಹೀಗಂತ ಖುದ್ದು ಶಿವಣ್ಣ ಅವರೇ ಲಂಡನ್ನಲ್ಲಿ ವಿಷನೇರ್ ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಪ್ರತಿಷ್ಠಿತ ಬಿಬಿಸಿ ರೇಡಿಯೋಗೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಬಸವೇಶ್ವರ ಫೌಂಡೇಶನ್ನ ಅಧ್ಯಕ್ಷ ಡಾಕ್ಟರ್ ನೀರಜ್ ಪಾಟೀಲ್ರವರಿಂದ ಸನ್ಮಾನ ಸ್ವೀಕರಿಸಿದ ನಂತರ ಶಿವರಾಜ್ ಕುಮಾರ್ ಲಂಡನ್ನ ಬಿಬಿಸಿ ರೇಡಿಯೋಗೆ ಸಂದರ್ಶನ ನೀಡಿದರು. ಎಲ್ಲರೂ ನನ್ನ ಲೆಜೆಂಡ್ ಅಂತ ಕರೆಯುತ್ತಾರೆ, ಆದರೆ ನಾನು ಲೆಜೆಂಡ್ ಅಲ್ಲ. ಕನ್ನಡ ಚಿತ್ರರಂಗದಲ್ಲಿ ಇರುವ ಏಕೈಕ ಲೆಜೆಂಡ್ ಅಂದರೆ ನನ್ನ ತಂದೆ ಡಾಕ್ಟರ್ ರಾಜ್ಕುಮಾರ್. ಬಿಬಿಸಿ ರೇಡಿಯೋಗೆ ಲೈವ್ ಶೋ ನೀಡಿದ ಮೊಟ್ಟ ಮೊದಲ ಕನ್ನಡಿಗ ನಮ್ಮ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅನ್ನೋದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಹೆಚ್ಚಿನ ಅಪ್ಡೇಟ್ಸ್ಗೆ ಫಿಲ್ಮಿ ಬಿಟ್ ಕನ್ನಡ ಫಾಲೋ ಮಾಡಿ.